ಇಲ್ಲ ಅಲ್ಲ, ಅದೇನಾಗಿದೆ ಅಂದರೆ ಈಗ ನಾವು ನೋಡಿ, ಮೊದಲಿಂದ 5 ಜನ ನಮ್ಮ ಕಡೆ ಇರಲಿಲ್ಲ. ನಾನು ಪ್ರತಿ ಸಲ 5 ಜನನೇ ಬೈತಿದ್ದಿದ್ದು. ಅದು ಸುಮ್ಮನೆ ಕೆಲವರು ಜನರಲೈಸ್ ಮಾಡ್ತಿದ್ರು, ಆ 5 ಜನ ಭ್ರಷ್ಟರು, ಅಯೋಗ್ಯರು, ಮುಟ್ಟಾಳರು ಅಂತ. ಈಗ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ. ಅವರು ಹಣಬಲನ ಬಳಸಿದ್ದಾರೆ. ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ, ನಗರಸಭೆನ ಕ್ಲೀನ್ ಮಾಡ್ತೀವಿ, ಮಾಡಿದ್ದೀವಿ. ನೋಡೋಣ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೆ. ನಿಮ್ಮ ಜೊತೆ ಇದ್ದಂಥ ಸದಸ್ಯರು ಒಬ್ಬರೇ ಕಣ್ಣೀರು ಹಾಕೊಂಡು ಹೋದರು, ಪ್ರಾಮಾಣಿಕತೆಗೆ ಬೆಲೆ. ಅವ್ರ ಥರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮಗಿಲ್ಲಪ್ಪ. ಹೆಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು, ಹೆಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ. 7-8 ಕೋಟಿ ಖರ್ಚು ಮಾಡಿದ್ದಾರೆ. ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ. ಮಾಡಲಿ, ಜನ ನೋಡ್ತಾ ಇದ್ದಾರೆ. ಇನ್ನು 10 ತಿಂಗಳಿದೆ, ಮತ್ತೆ ನಾವು ಚುನಾವಣೆಗೆ ಜನರು, ಇದು ಜನರಿಂದ ನಡೆದ ಚುನಾವಣೆ ಅಲ್ಲ. ಜಡ್ಜ್ಮೆಂಟ್ ತೊಗೊಳಕ್ಕೆ ಮೆಂಬರ್ಗಳು ಹಾಕಿರೋ ಓಟು. ಈ ಮೆಂಬರ್ಗಳು ಯಾರೂ ನನಗೂ ಅಷ್ಟು ಪರಿಚಯ ಇಲ್ಲ, ನಾನು ಮಧ್ಯದಲ್ಲಿ ಬಂದವನು. ಆಗಿದೆ, ವಿ ಲರ್ನ್ ಲೆಸನ್ ಅಲ್ವಾ. ಇರಲಿ, ನೋಡೋಣ. ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ, ಅಂಬರೀಷ್ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹೇಳ್ತೀನಿ, ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ಎಗರ್ ಹಾಕಂಗೆ ಮಾಡ್ತೀನಿ. ಒಬ್ಬ ಗಂಡ್ಸ್ ಎಂ ಎಲ್ ಎ ಆಗಿರೋದಂತ ಕರ್, ಒಬ್ಬ ಕೋವಿಡ್ ಕಳ್ಳ, ಆ ಕಳ್ಳನನ್ನ ಒಳಗೆ ಕಳಿಸ್ತಿರ್ತೀನಿ. ಅದೇಂಗ್ ಕಾಪಾಡ್ಕೊಂತ ಕಾಪಾಡ್ಕೊಳ್ಳೇ. ನೋಡ್ರಿ, 7-8 ಕೋಟಿ ಖರ್ಚು ಮಾಡಿದಾನ ಮನುಷ್ಯ, ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು 7-8 ಕೋಟಿ ಸಂಪಾದಿಸಿದಾನೆ. ರಾಜ್ಯ ದೇಶ ಅಲ್ಲ ಸುಧಾಕರ್, ನಿಮ್ಮಪ್ಪ ಕೈಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ. ನಿನ್ನ ಅಕಾಡದಲ್ಲಿ ಬಂದೆ ನಿನ್ನ ನೋಡ್ದಿರೋದು ನಾನು. ನಾನು ಇವತ್ತು ನಂಬರ್ ಗೇಮ್ ನಮ್ಮ ಕಡೆ ಇರಲಿಲ್ಲ, ನಿಮಗೂ ಗೊತ್ತಿತ್ತು. 19 ಆ ಕಡೆ ಇತ್ತು, 16 ಈ ಕಡೆ ಇತ್ತು. ಸುಧಾಕರ್ ಇಂಥ ಚಾಲೆಂಜ್ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಕಾಡಕ್ಕೆ ಇಳಿಬೇಕಾಗುತ್ತೆ. ಎಮ್ ಎಲ್ ಸಿಗಳು ಕೆಲಸ ಬರೆದ್ರೆ ಮಾತು ಕೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ. ಭ್ರಷ್ಟರು, ಅಯೋಗ್ಯರು, ಮುಟ್ಟಾಳರು ಕ್ರಾಶ್ ಔಟ್ ಮಾಡಿದ್ದಾರೆ. ನಾನು ಚಾಲೆಂಜ್ ಮಾಡಿದ್ದೆ, 15 ದಿನದಲ್ಲಿ ಕಿತ್ತು ಬಿಸಾಕ್ತೀನಿ. ಓಟ್ ತಂದರು ಅವಾಗ ಯಾರು ಇರಲಿಲ್ವಾ? ಅವ್ರು ಅವಾಗೇನಾಗಿದ್ರು ಇವರು? ಆಗೇನಾಗಿದ್ರು ಸರ್? ಅದು ಅದನ್ನ ಏನಾದರು ರಾತ್ರಿ ಒಂದೇ ದಿವಸದಲ್ಲಿ ತಂದರು. ವೈಯನಾಡ್ಸಿಮರು, ವೈಯನಾಡ್ಸಿಮವರು 6 ಕಡೆ ಓಟ್ ಮಾಡಿದ್ರು. ಚಿತ್ರದುರ್ಗ ದಾವಣಗೆರೆಯಿಂದ ಹಿಡಿದು ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ತುಮಕೂರು, ಮಧುಗಿರಿ, ನಮ್ಮಲ್ಲಿ ಓಟ್ ಮಾಡಿದ್ರು. ಈಗ ಅವರು ಇದು ಮಾಡ್ಬೋದಾ? 16 ಜನ ಇದ್ದು ಸೋತಿದ್ದು ಯಾಕೆ? ಸುಧಾಕರ್ ಅಲ್ಲ, ಅವ್ರ ಅಪ್ಪನ ಕೈಯಲ್ಲೂ ಆಗಲ್ಲ ಅಂತ ಹೇಳಿ. ನೀವಲ್ಲ, ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡಕ್ ಆಗಲ್ಲ. ಬರ್ದಿಟ್ಕೋ, ಕೋವಿಡ್ ಅಲ್ಲಿ ನೀನು ಒಳಗೆ ಕಳಿಸ್ತಿರ್ತೀನಿ ನಾನು. ಬರ್ದಿಟ್ಕೋ. ಕಾಂಗ್ರೆಸ್ ಅವರು ಪ್ರಮುಖರೊಬ್ರು ಕ್ರಾಶ್ ಔಟ್ ಮಾಡಿದ್ದಾರೆ. ಪುರಸಭೆ ಆಸ್ತಿಗಳನ್ನ ಹಾಕ್ಕೊಂಡು ಪುರಸಭೆ ಆಸ್ತಿನ ನುಂಗಿರೋ ಮಹಾನುಭಾವರು. ನಾಳೆಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ ಕ್ಲೀನ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ. ಭ್ರಷ್ಟರು ಏನಿದ್ರು, 6 ಜನ ಕೌನ್ಸಿಲರ್ಸು, ಅವ್ರನ್ನ ನಾಳೆನೆ ಡಿಸ್ಕ್ವಾಲಿಫೈಗೆ ರೆಫರ್ ಮಾಡ್ತೀವಿ. ಡಿಸ್ಕ್ವಾಲಿಫೈ ಆಗುತ್ತೆ. ಆ ಭ್ರಷ್ಟರು ಹೋಗಿದ್ದಾರೆ, ಪಾರ್ಟಿ ಕ್ಲೀನ್ ಆಗಿದೆ, ಮತ್ತೆ ಚುನಾವಣೆ ನಡೆಯುತ್ತೆ. ಇನ್ನು ಹೈಕೋರ್ಟ್ ಡಿಸಿಷನ್ ಬರಬೇಕು. ಅವ್ರು ಎಮ್ ಎಲ್ ಸಿ ಓಟ್ನ ಕನ್ಸಿಡರ್ ಮಾಡಬೇಡಿ ಅಂತ ಕೋರ್ಟಿಂದ ಏನೋ ಆದೇಶ ತಂದಿದ್ರು. ನೋಡೋಣ ಅದು ಬಂದ ಮೇಲೆ ಏನಾಗುತ್ತೆ ಅಂತ. ಮತ್ತೆ ನಾವು ಫೀನಿಕ್ಸ್ ಥರ ಎಮರ್ಜ್ ಆಗ್ತೀವಿ. ನೋಡಿ, ಈ ನಂಬರ್ ಗೇಮು ಅವ್ರು ಕಿಡ್ನಾಪ್ ಮಾಡಿದ್ರು ಅಲ್ವಾ. ಅವ್ರು ಯಾರೋ ಒಂದು ಮುಂದ್ಗಡೆ ನಿಂತ್ಕೊಂಡು ಬ್ರೋಕರ್ ಕೆಲಸ ಒಬ್ಬರು ಮಾಡ್ತಿದ್ರು. ಯಾರು ಇಲ್ಲಿ ಮುಂದೆ ನಿಂತ್ಕೊಂಡು ಒಬ್ರು ಗಲಾಟೆ ಮಾಡ್ತಿದ್ರು. ಮೋಸ್ಟ್ಲಿ ಅವ್ರು ಮಾಡ್ತಿದ್ದು ಅದೇ ಕೆಲಸನ. ಅವ್ರು ಯಾರು ಅಂತ ಗೊತ್ತಿಲ್ಲ. ಮತ್ತೆ ಅವ್ರನ್ನೆಲ್ಲ ಒಬ್ರು ಬ್ರೋಕರ್ ಕರ್ಕೊಂಬಂದ್ರು ಅಂದ್ರೆ ನಾನು ಮತ್ತೆ ನೀವು ಅವರು ಇವ್ರು ಅನ್ಬೇಡಿ. ಬಟ್ ಆ ಬ್ರೋಕರ್ ಯಾರು ಅಂತ ನನಗೆ ಗೊತ್ತಿಲ್ಲ. ಒಳ್ಳೇದಾಗ್ಲಿ. ಮಾನ್ಯ ಪ್ರದೀಪ್ ಈಶ್ವರ್ ಅವರು 3 ವರ್ಷ ಅಧಿಕಾರ ಇದೆ, ಶಾಸಕರಾಗಿರ್ತೀರ, ಆಮೇಲೆ ನಿಮ್ಮನ್ನು ಇರೋದಕ್ಕೆ ಶಾಸಕ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.